ಪ್ರಮುಖವಾಗಿ ಇದೊಂದು ಸತ್ಯ ಶೋಧನೆಗೆ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಮೂಡ ವಿಚಾರದಲ್ಲಿ ಮತ್ತು ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಹಣಕಾಸಿನ ಹಸ್ತಾಂತರದ ವಿಚಾರದಲ್ಲಿ ಯಾವ ರೀತಿ ಕಾನೂನಾತ್ಮಕವಾಗಿ ಏನೂ ಇಲ್ಲದೆ ಇದ್ದರೂ ಕೂಡ ಪ್ರಕರಣಗಳಲ್ಲಿ ಅದನ್ನು ರಾಜಕೀಯವಾಗಿ ಬಳಸುವಂಥ ಪ್ರಯತ್ನ ನಡೀತಾ ಇದೆ. ಮತ್ತು ಕಾನೂನು ಮತ್ತು ರಾಜಕೀಯವನ್ನು ಜೊತೆ ಸೇರಿಸಿದಾಗ ಸಮಾಜಕ್ಕಾಗುವಂಥ ಹಾನಿಗಳೇನು, ಇದೆಲ್ಲವನ್ನು ಕೂಡ ಅಂಶಗಳನ್ನು ಬಹಿರಂಗಪಡಿಸುವಂಥ ಪ್ರಯತ್ನ. ಆದರೆ ಬಹಳ ಮುಖ್ಯವಾಗಿ ಸತ್ಯ ಏನು ಅಂತ ಹೇಳುವಂಥದ್ದನ್ನು ಜನರ ಮುಂದೆ ಇಡಬೇಕು, ಅದು ದಾಖಲೆ ರೂಪದಲ್ಲಿ ಉಳಿಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಈ ಒಂದು ಪುಸ್ತಕವನ್ನು ಬರೆದು ಇವತ್ತು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಮೂಡ ವಾಲ್ಮೀಕಿಗೆ ಸಂಬಂಧಪಟ್ಟದ ಓವರಾಲ್ ಇದೆಯಾ? ಇಲ್ಲ, ಮೂಡ ಮತ್ತು ವಾಲ್ಮೀಕಿಗೆ ಮೂಡ ಅಂತ ಹೇಳಿದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಅವರಿಗೆ ನೀಡಿದಂಥ ಪರಿಹಾರ ಅದನ್ನೇ ಒಂದು ಹಗರಣ ಎಂಬ ರೀತಿಯಲ್ಲಿ ಬಿಂಬಿಸುವಂಥ ಒಂದು ಪ್ರಯತ್ನ ಏನು ನಡೆದಿದೆಯಲ್ಲ, ಅದು ಸತ್ಯದಿಂದ ಎಷ್ಟು ದೂರ ಇದೆ ಮತ್ತು ಸತ್ಯವನ್ನು ಮರೆಮಾಚಿ ರಾಜಕೀಯ ಲಾಭಕ್ಕೋಸ್ಕರ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಯಾವ ರೀತಿ BJP JDSನವರು ಮಾಡಿದ್ದಾರೆ, ಮತ್ತು ಕಳೆದ ಸರ್ಕಾರಗಳಲ್ಲಿ ಅವರ ಅವಧಿಯಲ್ಲಿ ನಡೆದಂಥ ಹಲವಾರು ಘಟನೆಗಳು ಮತ್ತು ಅಕ್ರಮಗಳು, ಇದಾದಾಗ ಯಾಕೆ ED ಬರಲಿಲ್ಲ, ಯಾಕೆ CBI ಬರಲಿಲ್ಲ, ಮತ್ತು ಇವತ್ತು ಹಲವಾರು ಪ್ರಕರಣಗಳಲ್ಲಿ ರಾಜ್ಯಪಾಲರ ಮುಂದೆ ಕೂಡ ಸ್ಯಾಂಕ್ಷನ್ಗೆ ಅರ್ಜಿಗಳು ಇತ್ಯರ್ಥ ಆಗದೆ ಉಳಿದಿದೆ. ಅದರಲ್ಲಿ ಒಂದು ವರ್ಷ ಎರಡು ವರ್ಷ ಆಗಿರುವಂಥದ್ದು ಕೂಡ ಇದೆ. ಇದು ಒಂದೇ ದಿವಸದಲ್ಲಿ 26ನೇ ತಾರೀಕು ಅರ್ಜಿಯನ್ನು ಸ್ವೀಕಾರ ಮಾಡಿ ಅರ್ಜಿಗೆ ಒಬ್ಬ ಮುಖ್ಯಮಂತ್ರಿಗೆ, ರಾಜ್ಯದ ಮುಖ್ಯಮಂತ್ರಿಗೆ ನೋಟಿಸನ್ನು ಕೊಡ್ತಾರೆ ಅಂತ ಹೇಳಿದ್ರೆ ರಾಜಭವನವನ್ನು ಕೂಡ ದುರ್ಬಳಕೆ ಯಾವ ರೀತಿ ಮಾಡಿದ್ದಾರೆ, ರಾಜ್ಯಪಾಲರನ್ನು ದುರ್ಬಳಕೆ ಯಾವ ರೀತಿ ಮಾಡಿದ್ದಾರೆ. ಅದರಿಂದ ಸಾಂವಿಧಾನಿಕವಾದಂಥ ಸಂಸ್ಥೆಗಳು, ಕಾನೂನಿನಡಿನಲ್ಲಿ ಸಜ್ಜನವಾದಂಥ ಸಂಸ್ಥೆಗಳು, ಅದು ರಾಜಭವನ ಇರ್ಬೋದು, ರಾಜ್ಯಪಾಲರು ಇರ್ಬೋದು, ED CBI ಇಂಥ ಸಂಸ್ಥೆಗಳಿರ್ಬೋದು, ಇದೆಲ್ಲವನ್ನು ರಾಜಕೀಯ ಲಾಭಕ್ಕೋಸ್ಕರ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ತಾತ್ಕಾಲಿಕವಾಗಿ ರಾಜಕೀಯ ಲಾಭ ಬರ್ಬೋದು ಹೊರತು ಕಾನೂನಾತ್ಮಕ ಆಡಳಿತದ ಅಡಿಯಲ್ಲಿ ನಾವೇನು ಇವತ್ತು ಸಂವಿಧಾನದ ಅಡಿಯಲ್ಲಿ ಸಮಾಜವನ್ನು ರಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದಕ್ಕೆ ಆಗುವಂಥ ಹಾನಿ ಇದೆಲ್ಲವನ್ನು ಕೂಡ ಹೇಳುವಂಥ ಕೆಲಸ. ರೆವಿನ್ಯೂ ಡಾಕ್ಯುಮೆಂಟಲ್ಲಿ ಅಥವಾ UD ಡಾಕ್ಯುಮೆಂಟಲ್ಲಿ, ಸಬ್ ರಿಜಿಸ್ಟರ್ ಡಾಕ್ಯುಮೆಂಟಲ್ಲಿ CM ಅವರ ವೈಫ್ ಕೊಟ್ಟಿರೋ ಪರಿಹಾರ ಸರಿ ಇದೆ ಅಂತ ನನ್ನ ನಿಮ್ಮ ಅಭಿಪ್ರಾಯ? ಖಂಡಿತವಾಗಿ ತಪ್ಪೇನಿದೆ, ಸರಿ ಇದೆ ಅಂತ ಹೇಳಿದ್ರೆ ತಪ್ಪೇನಿದೆ? ಪರಿಹಾರ ಕೊಡಬಾರ್ದು, ಹಾಗಾದ್ರೆ ನಿಮ್ಮ ಜಾಗ ನಿಮ್ಮ ಜಮೀನು ತಗೊಂಡ್ರೆ ಪರಿಹಾರ ಕೊಡಬೇಕಲ್ಲ. ಸೊ ಕಾನೂನು ಹೇಳ್ತೀನಿ, ಈಗ ನಮ್ಮ ಸಂವಿಧಾನ ಅಡಿಯಲ್ಲಿ 1977-78 ಮೊದಲು ಒಂದು ಆಸ್ತಿನ ಹೊಂದ್ಕೊಳ್ಳೋಂಥ ಹಕ್ಕೇನಿದೆ ಅದು ಮೂಲಭೂತ ಹಕ್ಕಿತ್ತು. Article 19 ಇಟ್ ವಾಸ್ ಅ ಫಂಡಮೆಂಟಲ್ ರೈಟ್. ಆವಾಗ ಯಾವ ಕಾರಣಕ್ಕೂ ಕೂಡ ಕಂಪಲ್ಸರಿ ಎಕ್ವಿಸಿಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದರಿಂದ ಅದನ್ನು ತಿದ್ದುಪಡಿ ಮಾಡಿ ಸಾಂವಿಧಾನಿಕ ಹಕ್ಕಾಗಿ ಮಾಡಿದ್ರು. ಅಂದರೆ ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್, Article 300A. ಅದರಲ್ಲಿ ಯಾವ ಆಸ್ತಿಯನ್ನು ಕೂಡ ಪರಿಹಾರ ನೀಡದೆ, ಅವ್ರಿಗೆ ಅವಕಾಶಗಳನ್ನು ನೀಡದೆ, ಯಾವ ಕಾರಣಕ್ಕೋಸ್ಕರ ಯಾವ ಉದ್ದೇಶಕ್ಕೋಸ್ಕರ ತಗೊಳ್ತಾ ಇದ್ದೀರಾ ಅಂತೇಳಿ ಸಾರ್ವಜನಿಕವಾಗಿ ಘೋಷಣೆ ಮಾಡದೆ ತಗೊಳಕ್ಕಾಗೋದಿಲ್ಲ. ಮತ್ತೆ ಇವರು ಬಂದು ಜಾಗವನ್ನು ತಗೊಂಡು ಪರಿಹಾರ ಕೊಡಲ್ಲ ಅಂತ ಹೇಳಕ್ ಸಾಧ್ಯ ಇದೆಯಾ? ಡಿನೋಟಿಫೈ ಆಗಿರೋದ್ರ ಮತ್ತೆ ಅದನ್ನ ಕೈ ಬಿಡಿಸ್ಕೊಂಡು ಆ ಪ್ರೊಸೀಡಿಂಗ್ಸ್ ಅಲ್ಲಿ ಲ್ಯಾಪ್ಸಸ್ ಅಂತಾನೆ ಅನ್ಸಲ್ವಾ? ಯಾವ ಲ್ಯಾಪ್ಸ್ ಕೂಡ ಇಲ್ಲ. ಈಗ ಡಿನೋಟಿಫಿಕೇಶನ್ ಆಗದಂಥ ಸಂದರ್ಭದಲ್ಲಿ ಇವರು ಕೊಟ್ಟಂಥ ಅರ್ಜಿ ಅವತ್ತಿನ ಸಚಿವರ ಮುಂದೆ ಹೋಗ್ತದೆ, ಅವರು ಮೂಡಾಗಿ ಬರೀತಾರೆ, ಮೂಡಾನಲ್ಲಿ ತೀರ್ಮಾನ ಆಗುತ್ತೆ ಇದನ್ನು ಕೈ ಬಿಡ್ಬೋದು ಅಂತ. ಯಾಕೆ ಅಂತ ಕೂಡ ಹೇಳ್ತಾರೆ, ಪ್ಲ್ಯಾನ್ಗಳಲ್ಲಿಲ್ಲ, ಇಲ್ಲಿ ವಾಟರ್ ಕನೆಕ್ಷನ್ ಕೊಡೋಕ್ಕಾಗಲ್ಲ ಅವತ್ತಿಂದ ಹೇಳ್ತಾರೆ ಅದನ್ನು ವಿಚಾರ. ಅದರ ನಂತರ ಕಮಿಟಿಗೆ ಹೋಗುತ್ತೆ, ಬಾಲಸುಬ್ರಹ್ಮಣ್ಯಂ ಅಂತ ಹೇಳುವಂಥ ಕಮಿಟಿ. ಯಾರು ರಚನೆ ಮಾಡಿರೋ ಕಮಿಟಿ? ಈ ಕಮಿಟಿನಲ್ಲಿ ಬರೀ ಇದೊಂದೇ ವಿಚಾರ ಆಗೋದಿಲ್ಲ. ಕರ್ನಾಟಕದಲ್ಲಿ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಕ್ಟ್ನಲ್ಲಿ ಆಗಿರುವಂಥ ಎಲ್ಲ ಎಕ್ವಿಸಿಷನ್ ವಿಚಾರ ಚರ್ಚೆಯಾಗಿ 19ಕ್ಕಿಂತ ಹೆಚ್ಚು ಪ್ರಕರಣಗಳನ್ನು ಕೈ ಬಿಡಬೇಕು ಅಂತ ತೀರ್ಮಾನ ಮಾಡಿ ರಿಪೋರ್ಟ್ ಕಳಿಸ್ತಾರೆ. ರಿಪೋರ್ಟನ್ನು ಸರ್ಕಾರ ಸ್ವೀಕಾರ ಮಾಡ್ತದೆ. 2 ವರ್ಷದ ಪ್ರಕ್ರಿಯೆ ಇದು. ಈಗ 2024ರಲ್ಲಿ ಕೈ ಬಿಟ್ಟಿರೋದು ಸರಿ ಇಲ್ಲ, ಅಲ್ಲಿ ಯಾವುದು ಅಕ್ಷರ ಸರಿ ಇಲ್ಲ, ಅದಕ್ಕೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಪಾದಯಾತ್ರೆ ಮಾಡ್ತಾರಲ್ಲ, ಇದು ಯಾವುದ್ರಿ? ಇದು ಯಾವ ಕಾನೂನು? ಇದು ಇವ್ರು ಮಾಡಿರೋದು. ಸಿ ಈ ರಾಜ್ಯಕ್ಕೆ ಡಿನೋಟಿಫಿಕೇಶನ್ ಒಂದು ಹಗರಣದ ರೂಪದಲ್ಲಿ ಲೂಟಿ ಹೊಡೆಯೋದು, ಜನರ ದುಡ್ಡನ್ನು ಲೂಟಿ ಹೊಡೆಯುವಂಥ ರೂಪದಲ್ಲಿ ಈ ಕರ್ನಾಟಕ ರಾಜ್ಯಕ್ಕೆ ತಂದು ತೋರಿಸ್ದಂಥವರೇ ಅವರು, BJP JDSನವರು. ಜೈಲ್ಗೆ ಹೋಗಿರೋರು ಅವರಲ್ಲ ಈ ಪ್ರಕರಣಗಳಲ್ಲಿ. ಡಿನೋಟಿಫಿಕೇಷನಲ್ಲಿ ತಾನೇ ಹೋಗಿರೋದು. ಏನು ಹೇಳಿದ್ದಾರೆ ಜಸ್ಟಿಸ್ ಲೋಕಾಯುಕ್ತ ರಿಪೋರ್ಟ್ನಲ್ಲಿ? ಮೈನಿಂಗ್ ವಿಚಾರ ಯಾರು ತಂದಿರೋದು? ಸರ್, ಕರ್ನಾಟಕ ರಾಜ್ಯದಲ್ಲಿ ಮೈನಿಂಗ್ ಹಗರಣ, ಡಿನೋಟಿಫಿಕೇಷನ್ ಹಗರಣ, ಇದೆಲ್ಲವನ್ನು ರಾಜ್ಯಕ್ಕೆ, ರಾಜ್ಯದ ಜನತೆಗೆ ಗುರುತಿಸ್ಕೊಟ್ಟಿರುವಂಥವ್ರು ಇವತ್ತು ಭ್ರಷ್ಟಾಚಾರದ ವಿರುದ್ಧ ನಡೀತಾ ಇದೆ. ಇದು ಒಂದು ಹಾಸ್ಯಾಸ್ಪದ ವಿಚಾರ. ಅದನ್ನೆಲ್ಲ ಕೂಡ ಅವರು ಪಾಯಿಂಟ್ ಔಟ್ ಮಾಡ್ತಾ ಇರ್ತಕ್ಕಂಥದ್ದು,
ಸೈಟ್ ತಗೊಳ್ಳಿ ತಪ್ಪಲ್ಲ, ಆದ್ರೆ ಅವ್ರ ಪ್ರಭಾವ ಬಳಸಿ ದೇವನೂರಲ್ಲಿ ಇನ್ನೂ ಸಾಕಷ್ಟು ಸೈಟ್ಗಳಿದ್ದು ವಿಜಯನಗರದಲ್ಲೇ ಯಾಕೆ ತಗೊಂಡಿದ್ದಾರೆ ಅಂತ. ಸಮಾನಾಂತರ ಬರವಣೆ ಅಲ್ಲ ಅದು. ಯಾರು ತಗೊಂಡಿರೋದು? ಮೂಡ ಕೊಟ್ಟಿರೋದು ನಿಂತ ಹೋಗಿ ತಗೊಂಡ್ಬಿಟ್ರ ಇವರು. ನೋಡಿ, ಅರ್ಜಿ ಹಾಕಿರೋದು 2014 ನನ್ನ ಜಮೀನು ಕೊಡಿ ಅಂತ, ಜಮೀನು ತಗೊಂಡಿದ್ದೀರಲ್ಲ ನೀವು ಕೊಡಿ ಅಂತ. ದೇವನೂರು 3ನೇ ಹಂತದ ಬಡಾವಣೆ ರಚನೆಗೋಸ್ಕರ ಮತ್ತು ಬೇರೆ ಮೂಡಾದ ಬಡಾವಣೆ ರಚನೆಗೋಸ್ಕರ 2022 ಡಿಸೆಂಬರ್ನಲ್ಲಿ 180 crore ಬಿಡುಗಡೆ ಮಾಡಿದ್ದಾರೆ ಅವರು. ಅರ್ಥ ಏನು? ಇನ್ನೂ ರಚನೆ ಆಗಿಲ್ಲ ಅಂತಲ್ಲ. ಇವತ್ತಿಗೂ ಕೂಡ ಮೂಡಾದ ಎಲ್ಲ ಲೇಔಟ್ ರಚನೆಯೇ ಆಗಿಲ್ವಲ್ಲ ಇವ್ರದು. ಏನು ಸೈಟ್ ಕೊಡೋಂಥದ್ದು ಸರ್? ಈಗ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಆಲ್ಟರ್ನೇಟ್ ಸೈಟ್ ಅಂತೇಳಿ ಮೊದಲು ಇವರು ಇದನ್ನು ಪ್ರಸ್ತಾಪ ಮಾಡಿದರು. ಬದಲಿ ನಿವೇಶನ, ಇದು ಬದಲಿ ನಿವೇಶನ ಅಲ್ಲ, ಅದನ್ನು ನಾನು ಸ್ಪಷ್ಟಪಡಿಸಿದ್ದೀನಿ. ಬದಲಿ ನಿವೇಶನ ಅಲ್ಲ, ನನ್ನ ಜಮೀನು ತಗೊಂಡಿದ್ದೀರಾ, ಪರಿಹಾರ ಕೊಡಿ ಇಲ್ಲ ಜಮೀನು ಕೊಡಿ ಅಂತ ಕೇಳಿದ್ವಿ. ಕೊನೆಗೆ ಇವರು ಪರಿಹಾರ ಕೊಡಲಿಕ್ಕೆ 8 ತೊಗೊಂಡ್ರು, ಕೊಟ್ಟು ಇದಕ್ಕೆ ಪರಿಹಾರನ ಅವ್ರು ತೊಗೊಂಡಿದ್ದಾರೆ. ಅದು 2021 ಪತ್ರಿಕೆಗಳೆಲ್ಲ ಅವತ್ತೇ ಬಂದಾಗಿದೆ. ಈಗ 1.5 ಸರ್ಕಾರ ರಚನೆ ಆಗಿದ್ಮೇಲೆ ನಿಲುವಳಿ ಮಾಡ್ತಿ ತರ್ತೀವಿ ಅಂತ ಹೇಳಿದ್ರೆ ಮತ್ತೆ ಈ ಥರ ಪಾದಯಾತ್ರೆ ಮಾಡ್ತೀವಿ, ಏನಾದ್ರು ಅರ್ಥ ಇದೆಯಾ? ಪ್ರಾಸಿಕ್ಯೂಷನ್ ತಂದಿದ್ದಾರೆ ಸರ್ಕಾರ, ಯಾವುದು ತಂದಿಲ್ಲ ಇವರು. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಸಂಸ್ಥೆಗಳ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ, ಕಾನೂನಿನ ತಿರಿಸ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ, ಇದು ಅಪಾಯಕಾರಿಯಾದಂಥ ಬೆಳವಣಿಗೆ. ನಾಳೆ ದಿವಸ ತಿರುಗುಬಾಣ ಯಾವತ್ತು ತಿರುಗಿ ಅವ್ರಿಗೆ ಹೋಗ್ತದೆ ಅಂತ ಹೇಳೋಕ್ಕಾಗಲ್ಲ. ಅದನ್ನೇ ನಾನು ಅಸೆಂಬ್ಲಿಯಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೀನಿ. ಇವತ್ತು ನಿಮ್ಗಾಗ್ತದೆ, ನಾಳೆ ಇನ್ನೊಬ್ರಿಗೆ ಆಗ್ತದೆ. ಇದನ್ನು ಮಾಡಬೇಡಿ, ಇದು ಒಳ್ಳೆ ಸಂಸ್ಕೃತಿ ಅಲ್ಲ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.